ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಓ ಬರ್ಬೇಕು ಬರ್ಬೇಕು, ನಂಜಪ್ಪನವ್ರ ಮಗ ಗುಂಜಪ್ಪನವರು. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ನಮ್ಮ ಕೈಯಲ್ಲಿ ಈ ಸ್ಮಾರ್ಟ್ ಫೋನ್ ಇಲ್ಲ ಅಂದರೆ ಒಂದು ರೀತಿ ತಲೆ ಕೆಟ್ಟೋಗುತ್ತೆ. ಸ್ಮಾರ್ಟ್ ಫೋನ್ ಇರುತ್ತೆ, ಅದರಲ್ಲಿ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗ್ಬಿಟ್ಟಿದ್ರೆ ಇನ್ನೊಂದು ರೀತಿಯಾದಂಥ ತಲೆನೋವು. ಏನಪ್ಪ ಇದು, ಇವನು ಇವತ್ತು ಏನೇನೋ ಕಥೆಗಳೆಲ್ಲ ಹೇಳ್ತಾವನೆ, ಏನು ವಿಷಯ ಇವನು ಹೇಳ್ತಾ ಇರೋವಂಥದ್ದು ಅಂತ ಕೇಳೋದಾಯಿತು ಅಂದರೆ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ನಾನೇ ಹೇಳ್ಬಿಡ್ತೀನಿ. ಸಾಧಾರಣವಾಗಿ ಏನಾಗುತ್ತೆ, ನಾವು ಯಾವ ಲೆವೆಲ್ಗೆ ಸ್ಮಾರ್ಟ್ಫೋನ್ಗೆ ಒಂಥರ ಒಗ್ಗೋಗಿದ್ದೀವಿ ಅಂದರೆ, ಸ್ಮಾರ್ಟ್ಫೋನ್ ಕೈಯಲ್ಲಿ ಇಲ್ಲ ಅಂದರೆ, ಮೊಬೈಲ್ ಫೋನ್ ನಮ್ಮ ಕೈಯಲ್ಲಿ ಇಲ್ಲ ಅಂದರೆ ತಲೆ ಕೆಟ್ಟು ಕೆರ ಹಿಡಿತಾ ಇರುತ್ತೆ. ಅದ್ರ ಜೊತೆ ಜೊತೆಗೆ ಬ್ಯಾಟ್ರಿ ಚಾರ್ಜು ಖಾಲಿ ಆಗ್ಬಿಟ್ಟಿದೆ ಅಂದಂತೂ ಒಂಥರ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ನಾವು ಅಷ್ಟು ಮಟ್ಟಿಗೆ ಮೊಬೈಲ್ ಫೋನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂದರೆ ತಪ್ಪಾಗಲ್ಲ ಅಂತಲೇ ಅನ್ಕೊತೀನಿ. ನನ್ನ ಮೇಲೆ ಆಣೆ ಇಟ್ಟು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ರೀಸೆಂಟಾಗಿ ಜಿಯೋಮಿ ಕಂಪ್ನಿಯವರು ಒಂದು ಮೊಬೈಲ್ನ ಬಿಟ್ಟರು, ಹೊಸ ಮೊಬೈಲ್ನ ಲಾಂಚ್ ಮಾಡಿದ್ರು. 120 ವಾಟ್ಸ್ ಚಾರ್ಜರ್ನ ಕೊಟ್ಟಿದ್ದಾರೆ. ಈ 120 ವಾಟ್ಸು ಹೈಪರ್ ಚಾರ್ಜರ್ದು ಏನು ಮೊಬೈಲ್ ಏನಿದೆ, ಚಾರ್ಜರ್ ಏನಿದೆ, ಇದು ನಾವು ನಿಜವಾಗ್ಲೂ ತೊಗೊಳೋದು ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಬರೀ ಈ ಒಂದು ಮೊಬೈಲ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದಲ್ಲ, ಎಲ್ಲ ಈ ಥರ ಫಾಸ್ಟ್ ಚಾರ್ಜಿಂಗ್ ಇರೋವಂಥ ಮೊಬೈಲ್ಗಳಿಗೆ ಎಲ್ಲದಕ್ಕೂ ಸೇರಿ ಹೇಳ್ತಾ ಇರೋವಂಥದ್ದು. ಹೌದು ಸರ್, ನಮಗೆ ಬೇಕಲ್ಲ, ಯಾಕೆಂದರೆ ಬೇಗ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾ ಇರೋವಂಥದ್ದು. ಇವಾಗ ಹೈಪರ್ ಚಾರ್ಜರ್ದು ಏನು ಮೊಬೈಲ್ ನಾನು ಜಿಯೋಮ್ ಇದು ಹೇಳ್ತಾ ಇದ್ದೀನಿ, ಬರೀ 15 ನಿಮಿಷಕ್ಕೆ ಫುಲ್ ಬ್ಯಾಟ್ರಿ ಚಾರ್ಜ್ ಆಗುತ್ತಂತೆ. ಆ ರೀತಿ ಇದ್ದರೆ ನಮಗೆ ಒಳ್ಳೇದಲ್ವಾ ಸರ್ ಅಂತ ಎಲ್ಲರೂ ಅಂದ್ಕೊಂಡಿರೋವಂಥದ್ದು. ನನ್ನ ಫ್ರೆಂಡ್ಸೂ ಅದೇ ರೀತಿಯಾಗಿ ಅಂದ್ಕೊಂಡು ನಾನು ಹೇಳಬೇಕಾದ್ರೆ ಯಾರು ಸರಿಯಾಗಿ ಕಿವಿ ಕೊಡದೆ ಆ ಥರ ಹೈ ಚಾರ್ಜಿಂಗ್ ಆಗುವಂಥದ್ದು, ಅಂದರೆ ಹೈ ಸ್ಪೀಡ್ ಚಾರ್ಜಿಂಗ್ ಆಗುವಂಥ ಮೊಬೈಲ್ನ ತೊಗೊಂಡು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಆ ರೀತಿ ನೀವು ಪಡಬಾರ್ದು ಅನ್ನೋದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಏನಪ್ಪ ವಿಷಯ ಅಂತ ಕೇಳ್ತಾ ಇತ್ತು ಅಂದರೆ, ನೋಡಿ, ಹಿಂದಿನ ಟೈಮ್ನಿಂದನು ಈ ಮೊಬೈಲ್ ಕಂಪ್ನಿಗಳು ಏನು ಮಾಡ್ತಾಯಿದ್ವು ಅಂದರೆ, 15 ವಾಟ್ಸ್ ಚಾರ್ಜರು, 20 ವಾಟ್ಸ್ ಚಾರ್ಜರು, ಇಲ್ಲ 30 ವಾಟ್ಸ್ ಚಾರ್ಜರು, ಈ ಥರ ಕೊಡ್ತಾಯಿದ್ರು. ಈಗೇನಾಗಿದೆ, 80 ವಾಟ್ಸ್ ಚಾರ್ಜರು, 60 ವಾಟ್ಸ್ ಚಾರ್ಜರು, 120 ವಾಟ್ಸ್ ಚಾರ್ಜರೂ ಬಂದುಬಿಟ್ಟಿದೆ ಇವಾಗ. ಇದು ನಿಜವಾಗ್ಲೂ ನಮಗೆ ಯಾವ ರೀತಿಯಾಗಿ ಅಡ್ವಾಂಟೇಜ್ ಕೊಡುತ್ತಾ ಅಥವಾ ಡಿಸ್ಅಡ್ವಾಂಟೇಜ್ ಮಾಡುತ್ತಾ ಅಂತ ಕೇಳೋದಾಯಿತು ಅಂದರೆ, ನನ್ನ ಲೆಕ್ಕದ ಪ್ರಕಾರ, ಸೈನ್ಸ್ ಪ್ರಕಾರ, ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಇದು ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ ಅಡ್ವಾಂಟೇಜ್ಗಿಂತ. ನೋಡಿ, ಈಗಿನ ಫಾಸ್ಟ್ ಲೈಫಲ್ಲಿ ತುಂಬ ಜನಕ್ಕೆ ಟೈಮ್ ಇಲ್ಲ, ಹಾಗಾಗಿ ಚಾರ್ಜಿಂಗ್ ಹಾಕಿದ್ರೆ 1 ಅವರ್ 2 ಅವರ್ ನಾನು ಚಾರ್ಜ್ಗಾಗಿ ಕಾಯ್ಕೊಂಡು ಕೂತ್ಕೊತೀನಿ ಅಂದರೆ ಆಗೋದಿಲ್ಲ. ಇಲ್ಲ ನಾನು ಚಾರ್ಜರ್ ತೊಗೊಂಡೋಗ್ತೀನಿ, ಎಲ್ಲ ನಾನು ತೊಗೊಂಡೋಗ್ತೀನಿ, ಅಲ್ಲೆಲ್ಲ ಒಂದು ಕಡೆ ಹಾಕ್ತೀನಿ ಅಂದರೆ ಕಾರಣಾಂತರಗಳಿಂದ ಅಲ್ಲಿ ಚಾರ್ಜಿಂಗ್ ಮಾಡೋಕ್ಕೆ ಆಗದೇ ಇರೋವಂಥ ಒಂದು ಪರಿಸ್ಥಿತಿ ಇರ್ಬೋದು, ಇಲ್ಲ ಅಂದರೆ 1 ಅವರ್ 1 ಅವರ್ ಕಾಯಕ್ಕೆ ಆಗದೇ ಇರೋವಂಥ ಒಂದು ಪರಿಸ್ಥಿತಿ ಇರ್ಬೋದು. ಹಾಗಾಗಿ ಎಲ್ಲ ಜನ ಏನು ಮಾಡ್ತಾರೆ, ಫಾಸ್ಟ್ ಚಾರ್ಜಿಂಗ್ ಹಿಂಗೆ ಹಾಕ್ತೀನಪ್ಪ, 1 ಅವರ್ಗೆ 3 ಅವರ್ಗೆ ಹಿಂಗೆ ಚಾರ್ಜ್ ಆಗೋದ್ರೆ ಸಾಕು ಅಂತ ನೋಡ್ಕೊಂಡಿದ್ದು ಅಂಥ ಮೊಬೈಲ್ಗಳನ್ನ ತೊಗೊಳ್ತಾ ಇರೋವಂಥದ್ದು. ಈ ಕಂಪ್ನಿಯವ್ರಿಗೂ ಗೊತ್ತು, ನಾವು ಈ ಥರ ಆಸೆ ಪಡ್ತಾ ಇದ್ದೀವಿ, ಈ ಥರ ಫಾಸ್ಟ್ ಚಾರ್ಜಿಂಗ್ ಮೊಬೈಲ್ಗಳನ್ನ ತೊಗೊಳೋಕ್ಕೆ ಆಸೆ ಪಡ್ತಾ ಇದ್ದೀವಿ ಅಂತ. ಅದರಲ್ಲಿ ಇರೋವಂಥ ಡೇಂಜರು ಅವ್ರಿಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಆದ್ರೂ ಅವರು ಬಿಸ್ನೆಸ್ ಪಾಯಿಂಟಿಂದ ಅವರು ಆ ಗುಟ್ಟನ್ನ ಎಲ್ಲೂ ಬಿಟ್ಕೊಡೋದಿಲ್ಲ. ಯಾಕಾಗಿ ಕಂಪ್ನಿ ಮೊಬೈಲ್ಗಳಿಗಿಂತ ಈ ಚೈನೀಸ್ ಮೊಬೈಲ್ಗಳು ಬೇಗ ಬ್ಲಾಸ್ಟ್ ಆಗುತ್ತೆ, ಒಡೆದೋಗುತ್ತೆ, ಏನು ಡ್ಯಾಮೇಜ್ಗಳು ಮಾಡುತ್ತೆ ಮನುಷ್ಯನಿಗೆ ಅನ್ನೋದನ್ನ ಇಲ್ಲಿ ಹೇಳ್ಬಿಡ್ತೀನಿ. ನೋಡಿ, ಯಾವಾಗಲೂ ಫಾಸ್ಟ್ ಚಾರ್ಜಿಂಗ್ ಮೊಬೈಲ್ಗಳು ಏನಿದೆಯಲ್ಲ, ಅದು ತೀರಾ ಹೀಟ್ ಜನರೇಟ್ ಮಾಡುತ್ತೆ, ತುಂಬ ಹೀಟ್ನ ಜಾಸ್ತಿ ಮಾಡುತ್ತೆ ಚಾರ್ಜ್ ಆಗಬೇಕಾದ್ರೆ. ಅದು ಒಂದೇ ಕಾರಣ ಅಂತಲ್ಲ, ಎರಡನೇದು ಏನಪ್ಪ ಅಂದರೆ, ನಿಮ್ಮ ಬ್ಯಾಟ್ರಿಯ ಲೈಫ್ ಏನಿದೆ, ಆ ಬ್ಯಾಟ್ರಿದು ಲೈಫು ಬೇಗ ಹಾಳಾಗೋಗುತ್ತೆ. ಇವಾಗ ಸ್ಲೋ ಚಾರ್ಜಿಂಗ್ ಮೊಬೈಲ್ಗೂ ಫಾಸ್ಟ್ ಚಾರ್ಜಿಂಗ್ ಮೊಬೈಲ್ಗೂ ನೀವು ಕಂಪೇರ್ ಮಾಡಿದ್ರೆ, ಸ್ಲೋ ಚಾರ್ಜಿಂಗ್ ಮೊಬೈಲು ಬರೀ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, 1 ವರ್ಷ ಬರುತ್ತೆ ಅಂತ ಇಟ್ಕೊಳ್ಳೋಣ. ಈ ಫಾಸ್ಟ್ ಚಾರ್ಜಿಂಗ್ ಮೊಬೈಲ್ನ ನೀವು ತೊಗೊಂಡ್ರೆ ಪ್ರತಿ ಸಲ ನೀವು ಫಾಸ್ಟ್ ಚಾರ್ಜಿಂಗ್ ಮಾಡಿ 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 ಹೆಂಗಾಗ್ಬಿಡುತ್ತೆ ಅಂದರೆ, ವರ್ಷಕ್ಕೆ 2 ಸಲ ಬ್ಯಾಟ್ರಿನ ಚೇಂಜ್ ಮಾಡಬೇಕು. ಅದನ್ನು ನೀವು ಬೇರೆ ಬ್ಯಾಟ್ರಿಯಿಂದ, ಯಾವುದೇ ಲೋಕಲ್ ಬ್ಯಾಟ್ರಿಯಿಂದ ಚೇಂಜ್ ಮಾಡ್ಕೊತೀನಿ, ಯೂಸ್ ಮಾಡ್ತೀನಿ ಅಂದರೆ ಮಾಡೋಕ್ಕಾಗೋದಿಲ್ಲ. ಇವಾಗ ಬರ್ತಾ ಇರೋವಂಥ ಸ್ಮಾರ್ಟ್ಫೋನ್ಗಳಿಗೆ ಕಂಪ್ನಿಗೆ ಹೋಗಿ ಹಾಕಿಸ್ಬೇಕಾಗತ್ತೆ, ಕಂಪ್ನಿಗೆ ಹೋಯ್ತು ಅಂದರೆ ಜಾಸ್ತಿ ಚಾರ್ಜು. ಅವ್ರು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಇದೆಲ್ಲ ಮಾಡೋವಂಥದ್ದು. ನಾವುಗಳು ಬೇಗ ಬೇಗ ಮೊಬೈಲ್ನ ಮೊಬೈಲ್ ಸೆಟ್ನ ಹಾಳು ಮಾಡ್ಕೋಬೇಕು,
ನಾವು ಮತ್ತೆ ಕಂಪ್ನಿಗೆ ಹೋದಾಗ ಅವ್ರು ಅದಕ್ಕೆ ಚಾರ್ಜ್ ಮಾಡಬೇಕು, ಚಾರ್ಜ್ ಮಾಡಿ ಅದನ್ನು ಸರಿಪಡಿಸ್ಕೊಡೋದಕ್ಕೆ ಪ್ಲ್ಯಾನ್ ಮಾಡೋವಂಥದ್ದು. ಯಾಕೆಂದರೆ ಕಂಪ್ನಿಗೆ ಜಾಸ್ತಿ ಆದಾಯ ಸಿಗುತ್ತೆ ಅಂತ. ಕಂಪ್ನಿಗೆ ಆದಾಯ ಕೊಡೋಣ ಪರವಾಗಿಲ್ಲ, ಅದ್ರ ಜೊತೆ ಜೊತೆಗೆ ಈ ಹೀಟ್ ಜನರೇಟ್ ಆಗೋದ್ರಿಂದ ಏನಾಗುತ್ತೆ, ಸ್ವಲ್ಪ ಉಷ್ಣ ಜಾಸ್ತಿ ಇರೋವಂಥ ಪ್ರದೇಶದಲ್ಲಿ, ಹ್ಯುಮಿಡಿಟಿ ಜಾಸ್ತಿ ಇರೋವಂಥ ಪ್ರದೇಶಗಳಲ್ಲಿ ನೀವು ಅಂಥ ಮೊಬೈಲ್ನ ಇಟ್ಕೊಂಡು ಬಳಕೆ ಮಾಡ್ತಾ ಇದ್ದೀರ ಅಂದರೆ ಮೊದಲು ಚಾರ್ಜರ್ದು ಹೀಟ್ ಜಾಸ್ತಿ ಇರುತ್ತೆ. ಇನ್ನು ನಾವು ಇರೋವಂಥ ಪ್ರದೇಶನೂ ಹೀಟಾಗಿತ್ತು ಅಂದರೆ ಏನಾಗುತ್ತೆ, ಓವರ್ ಹೀಟಿಂದ ಮೊಬೈಲ್ಗಳು ಡ್ಯಾಮೇಜ್ ಆಗುವಂಥದ್ದು, ಒಡೆದೋಗೋಂಥದ್ದು. ಏನೋ ಯೂಸ್ ಮಾಡ್ತಾ ಇರ್ತೀವಿ ಅವಾಗ ಸಿಗ್ನಲ್ಲಲ್ಲಿ ಏನಾಗುತ್ತೆ, ನಮಗೆ ಕಾಲ್ ಬಂದಾಗ ಸಿಗ್ನಲ್ ರೇಸ್ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ. ಅದೇನಾಗುತ್ತೆ, ಮೊಬೈಲ್ ಬೇಗ ಡ್ಯಾಮೇಜ್ ಆಗುವಂಥದ್ದು, ಬ್ಲಾಸ್ಟ್ ಆಗುವಂಥದ್ದು, ಇಲ್ಲ ಅದ್ರ ಮೇಲೆ ಸ್ವಲ್ಪ ಭಾರ ಬಿತ್ತು ಅಂದ್ರೂ ಅಂಥ ಹೀಟ್ ಆಗಿರೋಂಥ ಮೊಬೈಲ್ ಮೇಲೆ ಸ್ವಲ್ಪ ಭಾರ ಬಿದ್ದೂ ಬ್ಲಾಸ್ಟ್ ಆಗುವಂಥದ್ದು. ನಾವು ಹಿಂದಿನ ಪಾಕೆಟಲ್ಲಿ ಮೊಬೈಲ್ ಇಟ್ಟಿರ್ತೀವಿ, ದಮ್ ಅಂತ ಒಡೆಯುತ್ತೆ. ಇದೆಲ್ಲ ನೀವು ಕೇಳ್ತಾನೆ ಇರ್ತೀರ, ಟಿ ವಿಗಳಲ್ಲಿ ನೋಡ್ತಾನೆ ಇರ್ತೀರ. ಇದು ಯಾಕಾಗುತ್ತೆ ಅಂದರೆ ಇದೇ ಕಾರಣಕ್ಕಾಗಿ. ಲೈಫ್ ಬ್ಯಾಟ್ರಿದು, ಮೊಬೈಲ್ ಬ್ಯಾಟ್ರಿದು ಲೈಫು ತೀರಾ ಕಮ್ಮಿ ಆಗ್ಬಿಡುತ್ತೆ. ಅದ್ರ ಜೊತೆ ಜೊತೆಗೆ ಈ ಥರ ತೊಂದರೆನೂ ಉಂಟು ಮಾಡುವಂಥದ್ದು. ಇವಾಗ ಆ್ಯಪಲ್ ಫೋನ್ದು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಮುಂಚೆ ಆ್ಯಪಲ್ ಫೋನ್ ಅವರು ಸ್ಲೋ ಚಾರ್ಜಿಂಗ್ ಮೊಬೈಲ್ಗಳು ಚಾರ್ಜರ್ಗಳನ್ನೇ ಬಿಡ್ತಾ ಇದ್ದಿದ್ದಂಥದ್ದು. ಯಾಕೆ, ಅವ್ರಿಗೇನು ಗೊತ್ತಿರಲಿಲ್ವಾ, ಜಗತ್ತಿನ ನಂಬರ್ ಒನ್ ಕಂಪ್ನಿ ಅಂತ ಅನ್ನಿಸ್ಕೊಂಡ್ಮೇಲೆ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಅವ್ರೇನು ಮಾಡ್ತಾರೆ, ಕಸ್ಟಮರ್ಗೆ ಈ ಥರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಂಪ್ನಿಗಳು, ಒಳ್ಳೊಳ್ಳೆ ಕಂಪ್ನಿಗಳೇನಿದೆ ಅವರು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಅದೇ ಈ ಚೈನಾ ಮೊಬೈಲ್ಗಳಲ್ಲಿ ಏನಾಗುತ್ತೆ ಅಂದರೆ ಅವರು ಜನ ಏನಾಗ್ತಾರೆ, ನಮಗೆ ಬೇಡ, ನನಗೆ ದುಡ್ಡು ಸಿಗಬೇಕು, ನನಗೆ ನನ್ನ ಕಂಪ್ನಿದು ಮೊಬೈಲ್ ಸೇಲ್ ಆಗಬೇಕು, ಅದನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡಿರ್ತಾರೆ. ಆವಾಗಲೇ ಈ ಥರ ತೊಂದರೆಗಳಿಗೆ ಒಳಪಡೋವಂಥದ್ದು. ನೀವು ಎಷ್ಟು ಫಾಸ್ಟ್ ಚಾರ್ಜಿಂಗ್ ಮೊಬೈಲ್ ತೊಗೊತೀರ ಅಷ್ಟು ನಿಮಗೆ ಡ್ಯಾಮೇಜ್ ಬೇಗ ಮಾಡುತ್ತೆ ಅಂತಲೇ ಹೇಳ್ತೀನಿ. ಒಂದು ಬ್ಯಾಟ್ರಿ ಹಾಳಾಗೋದು ಒಂದು ಅಲ್ಲದೆ ನಿಮ್ಮ ಜೀವಕ್ಕೂ ಹಾನಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ನಾನು ಹೇಳ್ತಾ ಇರೋಂಥದ್ದಲ್ಲ, ಇದು ನೀವು ಗೂಗಲ್ ಮಾಡಿ ಸಹ ನೋಡ್ಬೋದಾಗಿರುತ್ತೆ. ಮತ್ತು ಇದನ್ನು ಪರೀಕ್ಷೆ ಮಾಡಬೇಕು ಅಂದರೆ ನೀವು ಮೆಡಿಕಲ್ ಶಾಪ್ಗೆ ಹೋಗಿ, ಮೆಡಿಕಲ್ ಶಾಪ್ಗೆ ಹೋದರೆ ನಿಮಗೆ ಆ ಗನ್ ಕೊಡ್ತಾರೆ, ಟೆಂಪರೇಚರ್ ಚೆಕ್ ಮಾಡುವಂಥ ಗನ್. ಈ ದೊಡ್ಡ ದೊಡ್ಡ ಈ ಫುಡ್ ವರ್ಲ್ಡು ಈ ಯಾವುದನ್ನು ಥಿಯೇಟ್ರ್ ಕಾಂಪ್ಲೆಕ್ಸ್ಗೆಲ್ಲ ಹೋಯಿತು ಅಂದರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಒಂದು ಗನ್ ಇಟ್ಕೊಂಡು ಚೆಕ್ ಮಾಡ್ತದೆ ಗೊತ್ತಾ ಹಣೆಗೆ. ಆ ಗನ್ ಸಿಗುತ್ತೆ, ಅದನ್ನು ತೊಗೊಳ್ಳಿ, ಟೆಂಪರೇಚರ್ ಗನ್ನು. ಸ್ಲೋ ಚಾರ್ಜಿಂಗ್ ಮೊಬೈಲ್ಗೂ ಹಾಕಿ, ಚಾರ್ಜಿಂಗ್ ಮಾಡೋದಕ್ಕೆ ಹಾಕಿ, ಹಂಗೆ ಫಾಸ್ಟ್ ಚಾರ್ಜಿಂಗ್ ಮೊಬೈಲ್ನ ಚಾರ್ಜಿಂಗಿಗೆ ಹಾಕಿ. ಒಂದು 10 ನಿಮಿಷ ಬಿಟ್ಟಾದಮೇಲೆ ಎರಡದು ಟೆಂಪರೇಚರ್ ಚೆಕ್ ಮಾಡಿ. ನೀವು ನಂಬಲ್ಲ, 30-40% ಫಾಸ್ಟ್ ಚಾರ್ಜಿಂಗ್ ಮೊಬೈಲ್ಗಳು ಜಾಸ್ತಿ ಹೀಟ್ ಜನರೇಟ್ ಮಾಡ್ತಾ ಇರುತ್ತೆ. ಇದು ವೈಜ್ಞಾನಿಕವಾಗಿ ದೃಢ ಸಹ ಪಟ್ಟಿದೆ, ಸರಿನಾ? ಅದಕ್ಕೆ ಹೇಳ್ತಾ ಇರೋಂಥದ್ದು, ತುಂಬ ಫಾಸ್ಟ್ ಚಾರ್ಜಿಂಗ್ ಮೊಬೈಲ್ಗಳನ್ನ ತೊಗೊಳ್ಳೋಂಥ ಕೆಲಸಕ್ಕೆ ಹೋಗಬೇಡಿ. ಅದು ಇವತ್ತಲ್ಲ ನಾಳೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡಿರೋಂಥದ್ದು. ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಟಿಲ್ ದೆನ್ ರೈಡ್ ಸೇಫ್, ಬಿ ಸೇಫ್, ಬಾಯ್ ಬಾಯ್.